ಸಿಗ್ತಕ್ಕಂಥ ಹಣ್ಣುಗಳು ಮತ್ತು ಆಯುರ್ವೇದಿಕ್ ಸಸ್ಯಗಳನ್ನ ಬಳಸ್ಕೊಂಡು ನಾವು ಆಯುರ್ವೇದಿಕ್ನಿಂದ ಆಸವ ಮತ್ತು ಅರಿಷ್ಟ ಅಂತೇಳಿ ತಯಾರು ಮಾಡ್ತೀವಿ. ಇದು ನಿಮ್ಮ ಆಡುಭಾಷೆಯಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಫರ್ಮೆಂಟೆಡ್ ವೈನ್, ಬಟ್ ಇದು ಆಯುರ್ವೇದಿಕ್ನಲ್ಲಿ ಆಸವ ಅರಿಷ್ಟ ಅಂತೇಳಿ ಬಳಕೆ ಮಾಡ್ತೀವಿ. ಇದನ್ನು ತಯಾರು ಮಾಡೋದು ಹೇಗೆ ಅಂತಂದರೆ ನೋಡಿ, ಇದು ನೆಲ್ಲಿಕಾಯಿ, ನೆಲ್ಲಿಕಾಯಿಗೆ ಅರಿಷ್ಟ ಇದು ಆಮ್ಲ ಅರಿಷ್ಟ. ಇದು ಅರ್ಜುನ ಅರಿಷ್ಟ ಅಂದರೆ ಅರ್ಜುನ ಮರ, ಏನು ಹೊಳೆ ಮತ್ತಿ ಮರ ಅಥವಾ ತೊರೆ ಮತ್ತಿ ಮರ ಅಂತೀವಲ್ಲ ಅದರ ತೊಗಟೆಯಿಂದ ಮಾಡಿರ್ತಕ್ಕಂಥದ್ದು. ಇದು ಅರ್ಜುನ ಅರಿಷ್ಟ, ಇದು ನೆಲ್ಲಿಕಾಯಿದು. ಇದನ್ನು ಮಾಡೋ ರೀತಿ ಹೇಗೆ ಅಂತಂದರೆ, ಮೊದಲು ನೀವು ಯಾವುದೇ ಹಣ್ಣನ್ನಾಗಲಿ, ಹಣ್ಣು ಅಥವಾ ಆಯುರ್ವೇದಿಕ್ ಸಸ್ಯ ಯಾವುದನ್ನೇ ಆಗಲಿ, ನಿಮಗೆ ಆ ಹಣ್ಣನ್ನು ತೊಗೊಂಡು ನೀಟಾಗಿ ತೊಳ್ಕೋಬೇಕು. ಆಯುರ್ವೇದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದರೆ ಉತ್ತಮ, ಕೆಮಿಕಲ್ ಯಾವುದೂ ಹಾಕಿರಬಾರ್ದು. ಆ ಥರ ಇದ್ದರೆ ಉತ್ತಮ, ಅದನ್ನು ಬಳಸ್ಕೋಬೇಕು. ನಮ್ಮ ತೋಟದಲ್ಲೆಲ್ಲ ಆರ್ಗ್ಯಾನಿಕ್ ಫುಲ್ಲೆಲ್ಲ ಎಲ್ಲಾನು ಸಾವಯವ ಪದ್ಧತಿಯಲ್ಲೇ ಮಾಡೋದು. ಇದು ನೆಲ್ಲಿಕಾಯಿ, ಮೊದಲು ಒಂದು ಹೇಳ್ತೀನಿ, ಅದನ್ನು ನೀವು ಎಲ್ಲದಕ್ಕೂ ಅದನ್ನೇ ಮಾಡ್ಕೋಬೋದು. ನೆಲ್ಲಿಕಾಯಿ ಮಾಡಬೇಕು ಅಂತಂದರೆ, ನೆಲ್ಲಿಕಾಯಿನ ನೀಟಾಗಿ ತೊಳೆದು ಅದನ್ನು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಬೇಕು, ನೀರಿನ ಅಂಶ ಇರಬಾರ್ದು. ಆ ಥರ ಒಣಗಿಸ್ಬಿಟ್ಟು ಅದನ್ನು ಹಚ್ಚಿ ಇಟ್ಕೋಬೇಕು, ಬೀಜ ತೆಗೆದು ಬೀಜ ತೆಗೆದು ಹಚ್ಚಿ ಇಟ್ಕೊಂಡು ನಿಮಗೆ ಸಕ್ಕರೆ ಸಕ್ಕರೆ ಅಥವಾ ನಿಮ್ಮ ಸಕ್ಕರೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಅನ್ನೋದಾದರೆ, ನಿಮಗೆ ಕಬ್ಬಿನ ಜ್ಯೂಸ್, ಕಬ್ಬಿನ ರಸ ಅದು 2 ಲೀಟರ್. ನೀವು ಇಲ್ಲಿ 1 ಕೆಜಿ ಹಣ್ಣು ತೊಗೊಂಡ್ರೆ ಅದಕ್ಕೆ 2 ಕೆಜಿ ಅಥವಾ 2 ಲೀಟರ್ ನೀವು ಕಬ್ಬಿನ ರಸ ತೊಗೋಬೇಕು. ಅಥವಾ ಸಕ್ಕರೆ ತೊಗೊಂಡ್ರೆ ನೀವು ಇದಕ್ಕೆ 1 ಕೆಜಿ ಹಣ್ಣು ತೊಗೊಂಡ್ರೆ 1 ಕೆಜಿ ಸಕ್ಕರೆ ತೊಗೋಬೇಕು. ತೊಗೊಂಡು ಅದನ್ನು ಸಕ್ಕರೆ ಮತ್ತು ಹಣ್ಣನ್ನು ಲೋ ಫ್ಲೇಮಲ್ಲಿ ಕುದಿಸ್ಬೇಕು 1 ಕುದಿ. ಯಾಕೆ ಅಂತಂದರೆ ಇದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸು ಅಥವಾ ಫಂಗಸ್ ಏನಾದರೂ ಇದ್ದರೆ ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಅದನ್ನು ಕುದಿಸಿದ್ರೆ, ಕುದಿಸಿದಾದಮೇಲೆ ಅದನ್ನು ಒಂದು ನೀಟಾಗಿ ತೊಳೆದಿರುವಂಥ ಬಾಕ್ಸಲ್ಲಿ ಹಾಕಿ ಅದಕ್ಕೆ ಈಸ್ಟ್, ಈಸ್ಟ್ ಅಂತಂದರೆ ನೀವು ಬೇಕ್ರಿ ಈಸ್ಟ್ ಆದರೂ ಬಳಸ್ಬೋದು. ಅಥವಾ ನಾವು ಹೆಂಗೆ ತಯಾರು ಮಾಡ್ತೀವಿ ಅಂತಂದರೆ, ಈ ಒಣದ್ರಾಕ್ಷಿ ಬರುತ್ತಲ್ಲ, ಒಣದ್ರಾಕ್ಷಿಯನ್ನು ಓವರ್ ನೈಟ್ ನೆನೆ ಹಾಕ್ಬಿಡ್ತೀವಿ. ಅಂದರೆ ರಾತ್ರಿ ನೆನೆ ಹಾಕ್ಬಿಟ್ಟು ಒಂದು ಹಿಡಿ ಒಣದ್ರಾಕ್ಷಿಯನ್ನು ಇಟ್ಬಿಟ್ರೆ ಅದು ದಪ್ಪ ಆಗಿರುತ್ತೆ. ದಪ್ಪ ಆಗಿರೋದನ್ನು ಓಪನ್ ಮಾಡಿ ಸಿಗಿದ್ಬಿಟ್ಟು ಚೆನ್ನಾಗಿ ಕ್ಯೂಚ್ಬಿಟ್ಟು ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿಟ್ಟರೆ 1 ದಿನ ಅಥವಾ 1.5 ದಿನಕ್ಕೆ ಅದರಲ್ಲಿ ಈಸ್ಟ್ ಡೆವಲಪ್ ಆಗುತ್ತೆ. ಆದರೆ ಆ ಈಸ್ಟನ್ನು ಇದಕ್ಕೆ ಬೆರೆಸಿ ಇದನ್ನು ಏರ್ಲಾಕ್ ಮಾಡಬೇಕು. ಈ ಥರ ಅಂದರೆ ಇದು ಆಕ್ಸಿಜನ್ ಆಬ್ಸೆನ್ಸಲ್ಲಿ ನಡೀಬೇಕು ಕ್ರಿಯೆ. ಇದಕ್ಕೆ ಗಾಳಿ ಹೋಗಬಾರ್ದು, ಬಟ್ ಇದರಲ್ಲಿ ಬರೋ ಗಾಳಿ ಹೊರಗಡೆ ಹೋಗಬೇಕು. ಆ ಥರ ಈ ಸಿಸ್ಟಮ್ ಮಾಡಿರ್ತೀವಿ. ಅಂದರೆ ಇಲ್ಲಿಂದ ಬಂದಿರೋ ಗಾಳಿ ಈ ನೀರಿನ ಮುಖಾಂತರ ಹೋಗಿ ನೋಡಿ ಹೋಗುತ್ತೆ, ಏರ್ ಪಾಸ್ ಆಗ್ಬೋದು, ಬಟ್ ಒಳಗಡೆ ಗಾಳಿ ಹೋಗಲ್ಲ. ಈ ಥರ 15 ದಿನ ಇಟ್ಟರೆ ನಿಮಗೆ ಅದು ಆಸವ ಅಥವಾ ಅರಿಷ್ಟ ರೆಡಿ ಆಗುತ್ತೆ. ಆಸವ ಪದ್ಧತಿ ಹೇಗೆ ಅಂತಂದರೆ, ನಾವಿಲ್ಲಿ ಅರಿಷ್ಟ ಅಂತಂದರೆ ಹಣ್ಣನ್ನು ಸೇರಿಸಿ ಕುದಿಸಿರ್ತೀವಿ, ಬಟ್ ಆಸವ ಅಂತಂದರೆ ಹಣ್ಣನ್ನು ಕುದಿಸೋ ಅಗತ್ಯಲ್ಲ, ಹೆಂಗೆ ಹಣ್ಣಿದೆ ಹಂಗೆ ಆಗ್ತದೆ. ಅಥವಾ ನಾವಿವಾಗ ಪಪ್ಪಾಯ ಮಾಡ್ತೀವಿ, ಪಪ್ಪಾಯ ಮಾಡಿದಾಗ ಹಲಸಿನ ಹಣ್ಣು ಮಾಡಿದಾಗ ನಾವು ಹಣ್ಣನ್ನು ಯಾವುದು ಕುದಿಸಲ್ಲ, ಡೈರೆಕ್ಟ್ ಹಂಗೆ ಆಗ್ತೀವಿ. ಯಾಕೆಂದರೆ ಅದು ಸಿಪ್ಪೆ ಇರುತ್ತಲ್ಲ, ಸಿಪ್ಪೆ ಇರೋದ್ರಿಂದ ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಡ್ತೀವಿ, ಅಥವಾ ಮಿಕ್ಸಿಗೆ ಮಾಡಿ ಹಾಕ್ತೀವಿ. ಹಿಂಗೆ ಹಾಕಿ ಇದನ್ನು ತಯಾರು ಮಾಡ್ತೀವಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಆಸವ ಅರಿಷ್ಟ ಏನಿದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಲ್ಲಿಕಾಯಿ ತೊಗೊಂಡ್ರೆ ನಿಮಗೆ ಕೂದಲುದ್ರೋ ಇದೇನಿದೆ, ಕೂದಲುದ್ರೋ ಕಾಯಿಲೆ ಅಥವಾ ಕೂದಲು ಬಿಳಿ ಕೂದಲು ಆಗುವಂಥದ್ದು ಇದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಪುನರ್ ಯೌವನ ಬರೆಸುವಂಥದ್ದು ಅಂದರೆ ವಯಸ್ಸಾಗಿರೋರು ಇದನ್ನು ಡೈಲಿ 1 30 ml ತೊಗೊಳ್ಳೋದ್ರಿಂದ ಅವ್ರಿಗೆ ಆರೋಗ್ಯದ ಏನಿದೆ ಅದು ಸುಧಾರಿಸುತ್ತೆ. ಮತ್ತು ಇದು ಅರ್ಜುನ ಅರಿಷ್ಟ, ಇದು ಸೇಮ್ ಇದೇ ಥರನೇ ಮಾಡೋದು. ಇದು ಹೊಳೆ ಮತ್ತಿ ಮರದ ತೊಗಟೆಯಿಂದ ಮಾಡಿರೋದು, ಹೊಳೆ ಮತ್ತಿ ಮರದ ತೊಗಟೆ. ಮತ್ತು ಇದಕ್ಕೆ ಕಬ್ಬಿನ ರಸ ಹಾಕಿಲ್ಲ, ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀವಿ, ಅದಕ್ಕೆ ಕಪ್ಪು ಬಣ್ಣ ಬಂದಿದೆ, ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀವಿ. ಇದು ಬಂದು ಹಾರ್ಟ್ ಟಾನಿಕ್, ನಿಮ್ಗೆ ಇದರಲ್ಲೆಲ್ಲ ಸಿಗುತ್ತೆ, ಆನ್ಲೈನಲ್ಲೆಲ್ಲ ಸಿಗುತ್ತೆ ಅರ್ಜುನ ಅರಿಷ್ಟ ಅಂತ. ಇದು ಯಾರೋ ನಮಗೆ ಬೇಕು ಅಂತ ಹೇಳಿದ್ದಕ್ಕೆ ಮಾಡಿಟ್ಟಿರೋದಿಲ್ಲ. ಇದು ಯೂಶ್ವಲಿ ನಾವು ಹಣ್ಣುಗಳದ್ದು ಏನು ಸಿಗುತ್ತೆ ಅದನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ, ಬಟ್ ಇದು ಬೇಕು ಅಂತ ಹೇಳಿದ್ದಕ್ಕೆ ಇದನ್ನು ಒಬ್ಬರಿಗೆ ಅಂತ ಹೇಳ್ಬಿಟ್ಟು ಮಾಡಿಟ್ಟಿದ್ದೀವಿ. ನಿಮ್ಮಲ್ಲೇ ನೇರವಾಗಿ ಬಂದು ತೊಗೊಂಡೋಗ್ತೀವಿ? ಹೌದು, ಬಂದು ಇಲ್ಲಿಗೆ ತೊಗೊಂಡು ಹೋಗ್ತೀವಿ. ಏನು ಅಂದರೆ ಒಂದು ರೈಟ್ ಅಲ್ಲಿ ಕೊಡ್ತೀರಾ ಮೇಡಮ್? ಇದು ಆಯುರ್ವೇದಿಕ್, ನಿಮಗೆ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಆಯುರ್ವೇದಿಕ್ ಏನು ರೇಟ್ ಇದೆ ಅದರಲ್ಲೇ ಕೊಡ್ತೀವಿ. ಅಂದರೆ 1 ಲೀಟರ್ ಬಂದು 300 ರೂಪಾಯಿ ಕೊಡ್ತಾ ಇದ್ದೀವಿ. ಇದು ಒಮ್ಮೆ ತಯಾರಾದರೆ ನಿಮಗೆ ಅಪ್ ಟು 6 ತಿಂಗಳು ಅಂದರೆ ಅಪ್ ಟು 6 ಮಂತ್ಸ್ವರೆಗೂ ಇದನ್ನು ಇಡ್ಬೋದು. ಒಟ್ಟು ಏರ್ ಟೈಟ್ ಆಗಿರ್ಬೇಕು, ಅಂದರೆ ಗಾಳಿ ಹೋಗದೇ ಇದ್ರೆ ನಿಮ್ಗೆ 6 ತಿಂಗಳಲ್ಲ ವರ್ಷದವರೆಗೂ ಇದೆ. ಇದನ್ನು ಬಳಕೆ ಮಾಡೋದು ತುಂಬ ಸುಲಭ, ರಾತ್ರಿ ಹೊತ್ತು ತೊಗೊಳ್ಳೋದು. ಮತ್ತು ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕೊಡೋದು ಉತ್ತಮ. ಯಾಕೆ ಅಂತಂದರೆ ಇದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಆ ಉದ್ದೇಶಕ್ಕೋಸ್ಕರ ಯಾವುದೇ ಹಣ್ಣಲ್ಲಾಗಲಿ ನಾವು ನಮ್ಮ ಇದರಲ್ಲಿ ಹಲಸಿನ ಹಣ್ಣಿನ ಮಾಡ್ತೀವಿ, ಪಪ್ಪಾಯ ಮಾಡ್ತೀವಿ,
ಬಾಳೆಹಣ್ಣಿಂದ ಮಾಡ್ತೀವಿ. ಇಲ್ಲಿ ನೆಲ್ಲಿಕಾಯಿದು ಇಲ್ಲ ರೆಡಿ ಇದೆ. ನಮ್ಮ ತೋಟದಲ್ಲಿ ಏನು ಸಿಗುತ್ತೋ ಹಣ್ಣು ಅಟ್ ಪ್ರೆಸೆಂಟ್ ಈ ಹಣ್ಣಿದೆ ಅಂದರೆ ಆ ಹಣ್ಣಿಂದ ಮಾಡ್ತೀವಿ ತಿಂತೀವಿ ಬಂದು ತಗೊಂಡು. ಸ್ನೇಹಿತರೆ ನೋಡಿದ್ರಲ್ಲ ಗಗನಜೀವಾಮೃತವನ್ನು ಯಾವ ರೀತಿ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ರೈತರಿಗೆ ಉತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವತ್ತು ಬೆಳೆಯುತ್ತಿರುವಂತಹ ಬೆಳೆಗಳಿಗೆ ಕೆಮಿಕಲ್ಗಳನ್ನು ಹಾಕಿ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದೋ, ಆದರೆ ಮನೆಯಲ್ಲಿ ಸಿಗುವಂತಹ ಹಸು ಸಗಣಿ ಜೊತೆಗೆ ದ್ವಿದಳ ಧಾನ್ಯ ಆಮೇಲೆ ಬೆಲ್ಲ ಇವುಗಳನ್ನು ಬಳಸಿ ಈ ಒಂದು ರಸಗೊಬ್ಬರವನ್ನು ಯಾವ ರೀತಿ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕೋಳಿ ಸಾಕಣೆ ಬಗ್ಗೆನೂ ಸಹ ಒಂದು ಉತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ಜಾತಿಯ ಒಂದು ಕೋಳಿಯನ್ನು ಸಾಕಿದ್ರೆ ಆದಾಯ ಹೇಗೆ ಪಡಿಬಹುದು ಅನ್ನೋದಕ್ಕೆ ಯುವಕರಿಗೆ ಒಂದು ಉತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದನ್ನ ವೈನ್ ಅಂತಾನೆ ಹೇಳ್ಬೋದು, ಬಟ್ ವೈನ್ ಅಂತ ಅಲ್ಲ, ಇದು ವೈನ್ ಅಂತಂದ್ರೆ ಜನಕ್ಕೆ ಜನ ದೃಷ್ಟಿನೇ ಬೇರೆ ಇದೆ. ಹೆಂಗೆ ಅಂತಂದ್ರೆ ವೈನ್ ಅಂತಂದ್ರೆ ಕುಡಿಯೋದು ಆಲ್ಕೋಹಾಲ್ ಆ ತರ ತಿಳ್ಕೊಂಡಿದ್ದಾರೆ. ಆಸವ ಅರಿಷ್ಟ ಆರೋಗ್ಯಕ್ಕೆ ಎಷ್ಟು ಉತ್ತಮವಾಗಿದೆ, ಯಾವ ರೀತಿ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸುತ್ತಿದ್ದೇನೆ. ಧನ್ಯವಾದಗಳು ಸರ್. ನಮ್ಮೂರ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.